ಕರಾವಳಿ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಅಗತ್ಯ ಇಂಧನವನ್ನ ಸಮುದ್ರ ಮಧ್ಯದಲ್ಲಿ ತುಂಬಿಸಿಕೊಳ್ಳುವ ಸೌಲಭ್ಯ ಮಂಗಳೂರು ಬಂದರು ಎಸ್ಎಂಪಿ ಇತ್ತೀಚೆಗೆ ಶುರು ಮಾಡಿತ್ತು. ಆದರೆ ಅಧಿಕ ಶುಲ್ಕದ ಹೊರೆ ಕಾರಣ ಈ ಯೋಜನೆಗೆ ಹಿನ್ನಡೆ ಉಂಟಾಗಿದ್ದು ಕೇರಳದ ಕೊಚ್ಚಿನ್ ಬಂದರು ಮಂಡಳಿ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುತ್ತಿದೆ. ಕಡಲಿನ ಮಧ್ಯಭಾಗದಲ್ಲಿ ಹಾದು ಹೋಗುವ ಹಡಗುಗಳಿಗೆ ಹಲವು ಬಾರಿ ಇಂಧನದ ಅವಶ್ಯಕತೆ ತೋರಿಬರುತ್ತದೆ. ಇಂಧನ ತುಂಬಿಸುವುದಕ್ಕಾಗಿ ಹಲವು ದಿನಗಳನ್ನು ನಷ್ಟ ಮಾಡಿಕೊಂಡು ಬಂದರಿನ ಒಳಗೆ ಬರುವುದು ಲಾಭದಾಯಕವಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ನೆರವಾಗುವುದೇ ಈ ಬಂಕರಿಂಗ್ ಎಂಬ ಸೌಲಭ್ಯ. ಈ ಸೌಲಭ್ಯ ಇರುವ ಬಂದರುಗಳಲ್ಲಿ ನೌಕೆಗಳು ಒಳಗೆ ಪ್ರವೇಶಿಸಬೇಕಿಲ್ಲ. ಬದಲಿಗೆ ಸಮುದ್ರದಲ್ಲಿ ಆಂಕರೇಜ್ ಪ್ರದೇಶದಲ್ಲಿ ಬಂದರೆ ಸಾಕು, ಅಲ್ಲಿಗೆ ಅಗತ್ಯವಿರುವ ಇಂಧನವನ್ನು ಬಾರ್ಜ್ನಲ್ಲಿ ತಂದು ತುಂಬಿಸಲಾಗುತ್ತದೆ. 4 ತಿಂಗಳ ಹಿಂದೆ ಮಂಗಳೂರಿನಲ್ಲಿ ಈ ಸೌಲಭ್ಯ ಚಾಲನೆ ನೀಡಲಾಗಿತ್ತು. ಮಂಗಳೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿಯೇ ಈ ಬಂಕರಿನ ಉಸ್ತುವಾರಿಯನ್ನು ವಹಿಸಿಕೊಂಡಿದೆ. ನೌಕೆಯೊಂದಕ್ಕೆ ಇಂಧನ, ಹೈಸ್ಪೀಡ್ ಡೀಸೆಲ್, ಗ್ಯಾಸ್ ಆಯಿಲ್ ಅಥವಾ ಫರ್ನೀಸ್ ಆಯಿಲ್ ಅವಶ್ಯಕತೆ ಇದ್ದಾಗ ಸೌಲಭ್ಯ ಇರುವ ಬಂದರಿನ ಏಜೆಂಟರನ್ನು ಸಂಪರ್ಕಿಸಿ ಮುಂಚಿತವಾಗಿ ಆನ್ಲೈನ್ ಮುಖೇನ ಇಂಧನದ ದರವನ್ನು ಪಾವತಿಸಲಾಗುತ್ತದೆ. ಜೊತೆಗೆ ಹಡಗಿನ ವಿವರಗಳನ್ನು ಒದಗಿಸಲಾಗುತ್ತದೆ. ಏಜೆಂಟರು ತೈಲ ಕಂಪನಿ ಹಣ ಪಾವತಿಸಿ ಬಂಕರ್ ಮಾಹಿತಿ ನೀಡಿ ಕನಿಷ್ಠ ಪೋರ್ಟ್ ಶುಲ್ಕ ಪಾವತಿಸಿ ಬಾರ್ಜ್ ಮೂಲಕ ಇಂಧನವನ್ನು ಸಮುದ್ರದಲ್ಲಿ ಕೊಂಡೊಯ್ಯಲಾಗುತ್ತದೆ. ನಿಲ್ಲಿಸಿರುವ ಹಡಗಿಗೆ 2-3 ಗಂಟೆಗಳಲ್ಲಿ ಇಂಧನವನ್ನು ತುಂಬಿಸಿ ಬಾರ್ಜ್ ಹಿಂತಿರುಗಿದ ಹಡಗಿನ ಮಾಸ್ಟರ್ ನೀಡಿದ ದಾಖಲೆಗಳನ್ನು ಕಸ್ಟಮ್ಸ್ ಅವರಿಗೆ ನೀಡುವ ಮೂಲಕ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಕೊಚ್ಚಿನ್ ಬಂದರು ಮಂಡಳಿಯಲ್ಲಿಯೂ ಇದೇ ರೀತಿ ಪ್ರಕ್ರಿಯೆ ನಡೆಯುತ್ತದೆ. ಆದರೆ ಮಂಗಳೂರಿನಲ್ಲಿ ಮಾತ್ರ NMPTಗೆ ಮಾಹಿತಿ ನೀಡುವಾಗ ಅವರು ಪೋರ್ಟ್ ಕನಿಷ್ಠ ಶುಲ್ಕ ಮಾತ್ರವಲ್ಲದೆ ಹಡಗು LH ಇಂಡಿಯನ್ ಲೈಟ್ ಹೌಸ್ ಕಾಯ್ದೆಯಡಿ ತೆರಿಗೆ ಪಾವತಿಸುವಂತೆ ಸೂಚಿಸುತ್ತಾರೆ. ಆ ಬಳಿಕ ಕಸ್ಟಮ್ಸ್ನಿಂದ ಕ್ಲಿಯರೆನ್ಸ್ ಕೇಳುತ್ತಿದ್ದಾರೆ. ಇಷ್ಟಾದ ಬಳಿಕ ಟ್ಯಾಂಕರ್ಗೆ ತೆರಳುವ ಬಾರ್ಜ್ನಲ್ಲಿ ಏಜೆಂಟರು ಹೋಗುವಂತಿಲ್ಲ, ಅವರು ಬೇರೆ ಟಗ್ನಲ್ಲಿ ಹೋಗಬೇಕು. ಅದಕ್ಕಾಗಿ ಫೋಟೋ ನಾಟಿಗೆ ಗಂಟೆಗೆ 23 ಸಾಲಪ್ಪ 2,000 ರೂಪಾಯಿನಷ್ಟು ಪಾವತಿಸಬೇಕು. ಇಷ್ಟೆಲ್ಲ ಕ್ಲಿಯರೆನ್ಸ್ ದುಬಾರಿ ವೆಚ್ಚದಿಂದ ಹಡಗಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಕಾರಣವಾಗುತ್ತಿದೆ. ಆದರೆ ಕೊಚ್ಚಿನ್ನಲ್ಲಿ ಇಂತಹ ಹೆಚ್ಚುವರಿ ಶುಲ್ಕ ನಿಯಮದ ಕಿರಿಕಿರಿ ಇಲ್ಲ. ಹಾಗಾಗಿ ಹಡಗಿನವರು ತಮ್ಮ ಬಂದರಿನ ಬದಲು ಕೊಚ್ಚಿನ್ನನ್ನು ಆಯ್ದುಕೊಳ್ಳುತ್ತಿದ್ದಾರೆ. ನಮಗೆ ಬರುವ ಆದಾಯ ತಪ್ಪಿ ಹೋಗುತ್ತದೆ ಎನ್ನುತ್ತಾರೆ ಏಜೆಂಟರೊಬ್ಬರು.